ಇವತ್ತು ನಾವು ಸುಳ್ಯದ ರಾಜ್ಯ ಹೆದ್ದಾರಿಯಲ್ಲಿ, ಅಂದರೆ ಏನು ಹಳೆಗೇಟ್ ಅಂತ ಹೇಳ್ತೇವೆ, ಈ ಹಳೆಗೇಟ್ನಲ್ಲಿ ರೂಪ ಕಾಂಪ್ಲೆಕ್ಸ್ ಅಂತ ಇದೆ. ಸೊ ರೂಪ ಕಾಂಪ್ಲೆಕ್ಸ್ನಲ್ಲಿ ಇವತ್ತು ರಮೇಶ್ ಶೆಟ್ಟಿ, ಲಯನ್ ರಮೇಶ್ ಶೆಟ್ಟಿಯವರ ಮಾಲಕತ್ವದ ಶ್ರೀ ಭಗವತಿ ಸ್ಟೀಲ್ ಇದು ಶುಭಾರಂಭಗೊಳ್ತಾ ಇದೆ. ಸೊ ಇವರ ಅಂಗಸಂಸ್ಥೆಯಾಗಿ ಸುಳ್ಯದ ರಥಬೀದಿಯಲ್ಲಿ ಕೌಸ್ತುಭ ಆರ್ಕೇಡಲ್ಲಿ ಭಗವತಿ ಹಾರ್ಡ್ವೇರ್ ಮತ್ತು ಇಂಡಸ್ಟ್ರೀಸ್ ಇದೆ. ಬನ್ನಿ, ಇವತ್ತು ಈ ಒಂದು ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮ ಇನ್ನು ನಡೀಲಿಕ್ಕಿದೆ. ಯಾರೆಲ್ಲ ಅತಿಥಿಗಳು ಬರ್ತಾರೆ ಮತ್ತು ಈ ಸಂಸ್ಥೆಯನ್ನು ಹೇಗೆ ಉದ್ಘಾಟನೆ ಮಾಡ್ತಾರೆ ಮತ್ತು ಈ ಸಂಸ್ಥೆಯಲ್ಲಿ ಈಗ ಈ ಸ್ಟೀಲ್ಸಲ್ಲಿ ಏನೆಲ್ಲ ವ್ಯವಸ್ಥೆಗಳಿವೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ. ಶ್ರೀ ಭಗವತಿ ಸ್ಟೀಲ್ಸ್ ಇದರ ಮಾಲಕರಾಗಿರ್ತಕ್ಕಂಥ ಲಯನ್ ರಮೇಶ್ ಶೆಟ್ಟಿ ಅವರಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಸರ್ ಸುಳ್ಯದಲ್ಲಿ ಎಷ್ಟು ವರ್ಷಗಳಿಂದ ನೀವು ಒಂದು ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದೀರ ಅನ್ನೋದು? ಸುಳ್ಯದಲ್ಲಿ ನಾನು 8 ವರ್ಷದಿಂದ ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸರ್, ಮೂಲತಃ ನೀವು ಆ್ಯಕ್ಚುಲಿ ಕೇರಳದಿಂದ ಬಂದವರು? ಹೌದು ಸರ್, ನಾನು ಮೂಲತಃ ಕಾಸರಗೋಡಿನವ. ಸುಳ್ಯದಿಂದ ಮದುವೆಯಾಗಿ ಸುಳ್ಯದ ಪರಿಚಯ ಆಯಿತು. ಹಾಗೆ ಸುಳ್ಯದಲ್ಲಿ ಫಸ್ಟ್ ಟೈಮ್ ನನಗೆ ಭಗವತಿ ದೇವಸ್ಥಾನದಲ್ಲಿ ವರ್ಕ್ ಕೊಟ್ಟರು. ಈ ಸುಳ್ಯದಲ್ಲಿ ಇಂಥ ಒಂದು ಸಂಸ್ಥೆ ಬೇಕೆಂಬ ಮನವರಿಕೆಯಾಗಿ ಸುಳ್ಯಕ್ಕಿಂತ ಒಂದು ಸಂಸ್ಥೆಯನ್ನು ನಾನು ಕಟ್ಕೊಂಡೆ. ಸುಳ್ಯ ರಥಬೀದಿಯಲ್ಲಿ ಕಸ್ತೂರ್ಬಾ ಆರ್ಕಡದಲ್ಲಿ ಭಗವತಿ ಹಾರ್ಡ್ವೇರ್ಸ್ ಮತ್ತು ಇಂಡಸ್ಟ್ರೀಸ್ ಎಂಬ ಸಂಸ್ಥೆಯನ್ನು ಕಟ್ಕೊಂಡು 8 ವರ್ಷ ಆಯಿತು. ಹಾಗೆ ಈ ಕಡೆ ನೋಡುವಾಗ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಅದೆಲ್ಲ ಇದೊಂದು ಬಿಲ್ಡಿಂಗ್ ಇಲ್ಲಿ ಕಂಡಿತ್ತು. ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಮಾಡುವ ಎಂಬ ವಿಚಾರದಲ್ಲಿ ಇಲ್ಲಿ ಶ್ರೀ ಭಗವತಿ ಸ್ಟೀಲ್ಸ್ ಎಂಬ ಸಂಸ್ಥೆಯನ್ನು ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದೇನೆ. ಓಕೆ, ಇದು ಮಾಲಕರ ಮಾತುಗಳು. ಹಾಗೆ ನಮ್ಮ ಜೊತೆ ಇವತ್ತು ಬುಡು ರಾಧಾಕೃಷ್ಣರಾಯ್ ಅವರಿದ್ದಾರೆ, ಇವರ ಸಂಬಂಧಿಕರು. ಸರ್, ಏನು ಹೇಳ್ತೀರಿ ಇವತ್ತು ನಿಮ್ಮ ಸಂಬಂಧಿಕರದೇ ಒಬ್ಬ ಬಂಧು ಆಗಿರುವವರ ರಮೇಶ್ ಶೆಟ್ಟಿಯವರ ಒಂದು ಸಂಸ್ಥೆ, 2ನೇ ಸಂಸ್ಥೆ ಅಂಗಸಂಸ್ಥೆಯಾಗಿ ಇಲ್ಲಿ ಶುಭಾರಂಭಗೊಳ್ತಾ ಇದೆ, ಏನು ಹೇಳಲಿಕ್ಕೆ ಬಯಸ್ತೀರಾ? ಬಹುಶಃ ರಮೇಶ್ ಶೆಟ್ಟಿಯ ಪರಿಚಯ ಅಂತೇಳಿದರೆ ಇಲ್ಲಿ ಶಾರದೋತ್ಸವದ ಸಂದರ್ಭದಲ್ಲಿ ಒಂದು ನಾಟಕ ಹಾಕಿದ್ದೆವು ನಾವು, ಕಾಸರಗೋಡಿನ ಒಂದು ಸೋಮು ಎನ್ನುವ ನಾಟಕ, ಸುಕುಮಾರ ಕಣ್ಣನ್ ಅವರ ನಿರ್ದೇಶನದ ನಾಟಕ ಹಾಕಿದ್ದಾಗ ರಮೇಶ್ ಶೆಟ್ಟಿಯವರು ಹೀರೋ ಪಾಠ ಮಾಡಿದರು. ನಮಗೆ ಅಷ್ಟೇ ಪರಿಚಯ ಇರುವುದು. ಮತ್ತು ನಮ್ಮ ಬೋಡು ಕುಟುಂಬಕ್ಕೆ ಹೆಣ್ಣು ಕೇಳಲಿಕ್ಕೆ ಬಂದರು. ಆಗ ನನ್ನ ಅಕ್ಕನ ಮಗಳು ವಿನೋದ ಶೆಟ್ಟಿ ಅಂತೇಳಿ ಅವರಿಗೆ ಮದುವೆ ಫಿಕ್ಸ್ ಆಯಿತು. ಆನಂತರ ಮದುವೆ ಆಯಿತು. ಆನಂತರ ನಿರಂತರ ಸುಳ್ಯದ ಸಂಪರ್ಕ ಅವರಿಗಿತ್ತು. ಪ್ರಥಮವಾಗಿ ಭಗವತಿ ದೇವಸ್ಥಾನದ ಒಂದು ಶೀಟ್ ಹೋಗಿದ್ದ ಸಂದರ್ಭದಲ್ಲಿ ಇವರಲ್ಲಿ ನಾನು ತಿಳಿಸಿದ್ದೆ, ಒಂದು ಶೀಟಿನ ವ್ಯವಸ್ಥೆ ಮಾಡಿ ಕೆಲಸ ಮಾಡು ಅಂತೇಳಿ. ಹಾಗೆ ಅರಪ್ರಸಾದ ಕೂಡ ಒಪ್ಪಿಕೊಟ್ಟರು, ಕೆಲಸವನ್ನು ಸ್ಟಾರ್ಟ್ ಮಾಡಿದರು. ಇವರ ಜೊತೆ ಹರ್ಷ ಅಂತ ಇನ್ನೊಬ್ಬರು ಇದ್ದರು, ಕಾಸರಗೋಡಿನವರು, ಜೊತೆಯಲ್ಲಿ ಸೇರಿ ವರ್ಕ್ ಮಾಡಿದರು. ಬಹುಶಃ ಒಂದು ವ್ಯಕ್ತಿ 0ರಿಂದ ಇಷ್ಟೆತ್ತರಕ್ಕೆ ಬೆಳಿಬೇಕಾದರೆ ಅವರ ಸ್ವಂತ ಸಾಮರ್ಥ್ಯ, ಮನೆಯವರ ಸಹಕಾರ, ಅವರ ಅಣ್ಣ ಭುಜಂಗ ಶೆಟ್ಟಿಯವರು ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. 0 ರಮೇಶ್ ಶೆಟ್ಟಿ ಇವತ್ತು 1.5 ಒಂದು 10 ಸೇರಿಸುವಷ್ಟು ಉದ್ಯಮದಲ್ಲಿ ತೊಡಗಿಸಿಕೊಂಡಿದೆ, ಅಷ್ಟು ರೂಪಾಯಿಯನ್ನು ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಅವರ ಕೆಲಸಗಾರರು ಕೂಡ ಇದಕ್ಕೆ ಅರ್ಹರು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ನೋಡಿದಾಗೆ ಒಂದು ಮಾಲಕರು ತಮ್ಮ ಕೆಲಸಗಾರರಿಗೆ ಯಾರಾದರೂ ಏನಾದರೂ ಹೇಳಿದರೆ ಕೂಡಲೇ ಇವರು ಸಿಡಿ ಬೀಳ್ತಾ ಇದ್ದರು. ಎನ್ನ ಕೆಲಸಗಳನ್ನ ಏರ್ಲ ಪಣಿಯರಲ್ಲಿ ಬಂಡ ಎನ್ನಡೆ ಹೊತ್ತು ಕಂಪ್ಲೇಂಟ್ ಮಾಡಲಿ ಅಂತ ಅಂಥ ಒಂದು ನಿಷ್ಠಾವಂತ ಕೆಲಸದವರನ್ನು ಹೊಂದಿಕೊಂಡು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಭಗವತಿ ಸ್ಟೀಲ್ ಎನ್ನುವ ಇದನ್ನು ಓಪನ್ ಮಾಡಿದ್ದಾರೆ. ಬಹುಶಃ ಭಗವತಿ ಅನುಗ್ರಹದಿಂದ ಇನ್ನೂ ಉತ್ತರಕ್ಕೆ ಅಭಿವೃದ್ಧಿಯನ್ನು ಹೊಂದಿ ಭಾಳಷ್ಟು ಸಂಸ್ಥೆಗಳನ್ನು ಹುಟ್ಟುಹಾಕುವಲ್ಲಿ ಇವರು ಯಶಸ್ವಿ ಆಗ್ತಾರೆ ಅನ್ನೋ ಭರವಸೆ ನಮಗಿದೆ. ರೇಷನಲ್ ಆಯಶಿಲ್ಪ, ಅದೀಗ ಆಯಶಿಲ್ಪ ಆಗಿದೆ, ರೇಷನಲ್ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನೋದನ್ನು ಸುಳ್ಯದಲ್ಲಿ ಪ್ರಾರಂಭಿಸಿದವರು. ನಮ್ಮ ಸುಳ್ಯಕ್ಕೆ, ನಮ್ಮ ಆಲಿಟಿ ಗ್ರಾಮಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಂಥ ವ್ಯಕ್ತಿ ಪದ್ಮಶ್ರೀ ಪುರಸ್ಕೃತ ಗಿರೀಶ್ ಭಾರದ್ವಾಜ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬೆಳೆತ್ತಿರೋ ಸುಳ್ಯಕ್ಕೆ ಒಂದು ಪರಿಪೂರ್ಣ ಪ್ರಾಡಕ್ಟ್ಗಳನ್ನು ಇವತ್ತಿನ ಅವಶ್ಯಕತೆ ಬೇಕಾದ ಪ್ರಾಡಕ್ಟ್ಗಳು, ಈಗೆಲ್ಲ RHS ಮತ್ತು HS ಅಂತ, ರೆಕ್ಟಾಂಗ್ಯುಲರ್ ಹಾಲೋ ಸೆಕ್ಷನ್ ಮತ್ತು ಸ್ಕ್ವೇರ್ ಹಾಲೋ ಸೆಕ್ಷನ್ಸ್, ಈ ಪೈಪಿನಂತೆ. ಮೊದಲಾದ್ರೆ ಬರೀ ರೌಂಡ್ ಪೈಪ್ನಲ್ಲಿ ಸ್ಟ್ರಕ್ಚರ್ಸ್ ಇತ್ತು, ಅದರ ಮೊದಲು ಆ್ಯಂಗಲ್ಸ್ ಚಾನಲ್ಸ್ ಅಲ್ಲಿತ್ತು. ಈಗ ಫುಲ್ಲಿ ಗ್ಯಾಲನೈಸ್ಡ್ RHS ಮತ್ತು HSS ಬರ್ತಾಯಿದೆ. ಇದು ತುಂಬ ಲೈಟ್ ವೈಟ್, ಸ್ಟ್ರೆಂತ್ ಜಾಸ್ತಿ, ಬಾಳಿಕೆ ಜಾಸ್ತಿ ಗ್ಯಾಲನೈಸ್ ಆದ್ದರಿಂದ, ಆಮೇಲೆ ಕೆಲಸ ಮಾಡಲಿಕ್ಕೆ ಸುಲಭ.
ತುಂಬ ಕಟ್ಟಿಗೆ ಬೆಳ್ಳು ತೆಗೆದು ಎಲ್ಲ ಇರೋದಿಲ್ಲ. ರೂಫ್ ವರ್ಕ್ ಟ್ರಸ್ಗಳು ಮತ್ತು ಗೇಟ್ಸು ಗ್ರಿಲ್ಸ್ ಎಲ್ಲವೂ ಇದರಲ್ಲೇ ಆಗ್ತದೆ. ಇಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು, ಆದರೆ ಫುಲ್ ಫ್ಲೆಚ್ಡ್ ಯಾವುದಿರಲಿಲ್ಲ. ಮತ್ತು ಬಿಲ್ಡಿಂಗಿಗೆ ಬೇಕಾದ ಮೆಟೀರಿಯಲ್ ಕೂಡ ಹಾರ್ಡ್ವೇರ್ಸ್ ಎಲ್ಲವೂ ಒಂದೇ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅಂತ ಇಲ್ಲಿ ಆಗ್ತಾಯಿದೆ. ರಮೇಶ್ ಶೆಟ್ಟರು ಭಗವತಿ ಸ್ಟೀಲ್ಸ್ ಅಂತೇಳಿ ದೇವಸ್ಥಾನ ರಸ್ತೆಯಲ್ಲಿ ಒಂದು ಶುರು ಮಾಡಿ ಸ್ವಲ್ಪ ವರ್ಷ ಆಯಿತು, ಈಗ ತುಂಬ ಬೆಳೆದು ಇಲ್ಲಿಗ ದೊಡ್ಡ ಮಟ್ಟಿಗೆ ಮಾಡ್ತಾಯಿದ್ದಾರೆ. ನಮ್ಮ ಸುಳ್ಳಕ್ಕೆ ದೊಡ್ಡ ಕೊಡುಗೆ ಅವ್ರದ್ದು. ದುರ್ಗದ ಇದು ಕೇರಳದಿಂದ ಬಳ್ಳೇರಿ ಹತ್ರದಿಂದ ಬಂದು ಇಲ್ಲೊಂದು ಉದ್ದಿಮೆಗಳಿಗೆ ಪೂರಕವಾದ ವಸ್ತುಗಳನ್ನು ಸಪ್ಲೈ ಮಾಡ್ತಾ ಇರೋದು, ಅದು ಯೋಗ್ಯ ಬೆಲೆಯಲ್ಲಿ. ಅದನ್ನು ಅದನ್ನು ನಾವು ಭಾಳ ಮೆಚ್ಚಬೇಕಾದ್ದು. ಮತ್ತು ಸ್ನೇಹವಾಯಿ ಅವರು ರಮೇಶ್ ಶೆಟ್ಟರು, ರಮೇಶ್ ಅಣ್ಣ ಎಲ್ಲರಿಗೂ ಬೇಕಾದವನು. ಅದು ನಗುಮುಖದ ಅಲ್ಲಿ ಸ್ವಾಗತಿಸಿ ಕೊಡೋದು ಕೂಡ, ಅದರೊಟ್ಟಿಗೆ ಅವರು ಕೂಡ ವರ್ಕ್ ಮಾಡಿಸ್ತಾರೆ. ಇದು ಅವರಲ್ಲಿ ವೆಲ್ಡರ್ಸ್ ಇದ್ದಾರೆ, ಅನಿವಾರ್ಯ ಆದರೆ ಅವರು ಕೂಡ ವೆಲ್ಡ್ ಮಾಡಿಸ್ತಾರೆ, ವೆಲ್ಡ್ ರೂಫ್ ವರ್ಕ್ ಎಲ್ಲ ತಗೊಳ್ತಾರೆ. ಹಾಗೆಂತೇಳಿ ಅವರು ಬೇರೆಯವರಿಗೆ ಸಪ್ಲೈ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಎಲ್ಲ ಸಪ್ಲೈ ಮಾಡಿ ತುಂಬ ದೊಡ್ಡ ಮನಸ್ಸಿನವರು. ನನಗೆ ಅವತ್ತಿನಲ್ಲೇ ಪರಿಚಯ, ತುಂಬ ಸ್ನೇಹಮಯಿ. ಆ ವೀಕ್ಷಕರೇ, ನೋಡಿದ್ರಲ್ಲ, ಇದು ಸುಳ್ಯದಲ್ಲಿ ಅಂದರೆ ಬೆಳೆಯುತ್ತಿರುವ ನಗರ ಸುಳ್ಯ ಪ್ರದೇಶ. ಈ ಸುಳ್ಯ ನಗರಕ್ಕೆ ಇವತ್ತೊಂದು ಕೊಡುಗೆಯಾಗಿ ರಮೇಶ್ ಶೆಟ್ಟಿಯವರ ಮಾಲಕತ್ವದ ಶ್ರೀ ಭಗವತಿ ಸ್ಟೀಲ್ ಇದೊಂದು ಇಲ್ಲಿ ಏನು ಹಳೆಗೇಟಲ್ಲಿ ಶುಭಾರಂಭಗೊಂಡಿದೆ. ಸಾಕಷ್ಟು ವಿಸ್ತಾರವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಹಾಗೆ ಒಳಗಡೆ ಬೇಕಾದಂಥ ಕಂಪಾರ್ಟ್ಮೆಂಟ್ಗಳಿವೆ. ಯಾವುದೇ ರೀತಿಯ ತೊಂದರೆಗಳಿಲ್ಲ. ಎಷ್ಟು ವೆಹಿಕಲ್ ಬಂದರೂ ಕೂಡ ಲೋಡ್ ಮಾಡಲಿಕ್ಕೆ ಸಮಯಾವಕಾಶ ಬೇಕು ಅಂತಿಲ್ಲ, ಯಾಕಂತೇಳಿದರೆ ಅಷ್ಟು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿದೆ. ಆದ ಕಾರಣ ದೊಡ್ಡ ಮಟ್ಟದ ಒಂದು ಇದು ಭಗವತಿ ಸ್ಟೀಲ್ಸ್ ಅನ್ನುವಂಥ ಹೆಸರಲ್ಲಿ ಇವತ್ತು ಇಲ್ಲಿ ಒಂದು ಏನು ಮಳಿಗೆ ಶುಭಾರಂಭಗೊಂಡಿದೆ. ರಮೇಶ್ ಶೆಟ್ಟಿಯವರ ಮಾಲಕತ್ವದ ಈ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿದ್ರಿ. ಯಾವುದೇ ರೀತಿಯ ನಿಮಗೆ ಅವಶ್ಯಕತೆ ಇರುವಂಥ ಮನೆ ಅಥವಾ ಕಟ್ಟಡಗಳನ್ನ ಕಟ್ಟಬೇಕಾದ್ರೆ, ಸ್ಟೀಲ್ ಐಟಮ್ಸ್ ಬೇಕು ಅಂತಾದರೆ ಇಲ್ಲಿಗೆ ತಾವು ಕೂಡ ಭೇಟಿ ಕೊಡಬಹುದು. ಕ್ಯಾಮರಾ ಪರ್ಸನ್ ಯತೀಶ್ ಕದ್ರ ಜೊತೆ ಶಿವಪ್ರಸಾದ್, ಲಿಟ್ ಸುದ್ದಿ ಚಾನಲ್ ಸುಳ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾಫ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.